ಭಗವಾನ್ ಶ್ರೀಧರ ಸ್ವಾಮಿಗಳ ಆಹಾರ ನಿಯಮ ಹೇಗಿತ್ತು ಅಂತ. ನಮ್ಮಲ್ಲೊಂದು ಮಾತಿದೆ, ಯಾರು ನಾಲ್ಗೆನ್ ಗೆಲ್ತಾರೆ, ಜಿಫ್ವೇಂದ್ರೆ ಒಂದು ಗೆಲ್ತಾರೆ, ಅವ್ರು ಇಡೀ ಪ್ರಪಂಚ ಒಂದು ಗೆಲ್ತಾರೆ ಅಂತ. ನಾಲ್ಗೆನ್ ಗೆಲ್ಲೋದು ಅಂತಂದರೆ ಎರಡರ್ಥ. ಒಂದು, ಮಾತನ್ನು ಗೆಲ್ಲೋರು, ಸತ್ಯವಾಕ್ಯ ಪರಿಪಾಲನೆ ಮಾಡ್ತಕ್ಕಂಥದ್ದು ಅಂತ ಒಂದು ಅರ್ಥ. ಆದರೆ ಆಹಾರದ ಚಾಪಲ್ಯವನ್ನು ಗೆಲ್ಲೋದು ಅಂತ ಎರಡನೇ ಅರ್ಥ. ನಾವು ಸ್ವೀಕಾರ ಮಾಡ್ತಕ್ಕಂಥ ಆಹಾರಕ್ಕೂ ಮತ್ತು ನಮ್ಮ ಮನಸ್ಸಿಗೂ ಬಹಳ ನಿಕಟವಾದಂತಹ ಸಂಬಂಧ ಇದೆ. ನಾವು ತಗೊಳ್ತಕ್ಕಂಥ ಆಹಾರ ಶುದ್ಧವಾಗಿದ್ದರೆ, ಪರಿಶುದ್ಧವಾಗಿದ್ದರೆ, ಸಾತ್ವಿಕವಾಗಿದ್ದರೆ ನಮ್ಮ ಮನಸ್ಸು ಕೂಡ ಪರಿಶುದ್ಧವಾಗುತ್ತೆ, ಸಾತ್ವಿಕವಾಗಿರುತ್ತೆ ಅಂತ ಶಾಸ್ತ್ರವಾಕ್ಯ. ಹಾಗಾಗಿ ಆಹಾರದ ಚಾಪಲ್ಯವನ್ನು ಗೆದ್ದರೆ ಮನಸ್ಸನ್ನು ಗೆಲ್ಲೋದು ಬಹಳ ಸುಲಭ ಅಂತ. ಭಗವಾನ್ ಶ್ರೀಧರ ಸ್ವಾಮಿಗಳು ಪ್ರತಿನಿತ್ಯ ಭಿಕ್ಷಾಟನೆಯನ್ನು ಮಾಡಿ ಆಹಾರವನ್ನು ಸಂಗ್ರಹ ಮಾಡ್ತಿರ್ತಾರೆ. ನಮ್ಮ ದೇಶದಲ್ಲಿ ಹಿಂದೆಲ್ಲ ವಿದ್ಯಾರ್ಥಿಗಳು ಭಿಕ್ಷಾಟನೆಯನ್ನು ಮಾಡೇ ಆಹಾರವನ್ನು ಸಂಗ್ರಹ ಮಾಡ್ತಿದ್ರು. ಇದಕ್ಕೆ ಬಹಳ ಮಹತ್ವವಾದಂತಹ ಕಾರಣ ಇದೆ. ಆದರೆ ಈ ಬ್ರಿಟಿಷರ ಪ್ರಭಾವವಾದ ಮೇಲೆ ನಮ್ಮ ಪಠ್ಯಪುಸ್ತಕಗಳೆಲ್ಲ ಭಿಕ್ಷಾಟನೆಯ ಬಗ್ಗೆ ತಪ್ಪು ಕಲ್ಪನೆ ಬರುವಂತೆ ಅರ್ಥಗಳನ್ನು ಕೊಡ್ತಾ ಬರ್ತಿದ್ರು. ಭಿಕ್ಷಾಟನೆ ಅಂತಂದರೆ ಯಾರೋ ಸೋಮಾರಿಗಳು ಮಾಡ್ತಕ್ಕಂಥದ್ದು, ಮಾಡೋಕ್ಕೇನು ಕೆಲಸ ಇಲ್ಲದೇದವ್ರು ಮಾಡ್ತಕ್ಕಂಥದ್ದು, ದಾರಿದ್ರ್ಯದ ಲಕ್ಷಣ ಅಂತ ಹೇಳಿ. ಆದರೆ ರಸ್ತೆ ಬದಿಯಲ್ಲಿ ಭಿಕ್ಷಾಟನೆ ಮಾಡ್ತಕ್ಕಂಥದ್ದು ಬೇರೆ, ಬ್ರಹ್ಮಚಾರಿಗಳು ಆಹಾರಕ್ಕಾಗಿ ಭಿಕ್ಷಾಟನೆಯನ್ನು ಮಾಡ್ತಕ್ಕಂಥದ್ದೇ ಬೇರೆ. ಈ ಬ್ರಹ್ಮಚಾರಿಗಳು ಮಾಡ್ತಕ್ಕಂತಹ ಭಿಕ್ಷಾಟನೆಯನ್ನು ವ್ರತ ಅಂತ ಹೇಳಿ ಕರೀತಾರೆ. ಇದನ್ನು ಮಧುಕರ ವೃತ್ತಿ ಅಂತಲೇ ಹೇಳಿ ಕರೀತಾರೆ. ಕಾರಣ ಇಷ್ಟೇ, ಬ್ರಹ್ಮಚಾರಿಗಳು ಅಂದರೆ ವಿದ್ಯಾರ್ಥಿಗಳು ತಮ್ಮ ಗಮನ ಪೂರ್ತಿ ಅಧ್ಯಯನಕ್ಕೆ ಕೊಡಬೇಕು ಅಂತ. ಆಹಾರದ ಮೇಲೆ ಗಮನ ಬಂದಾಗ ಆಹಾರ ಸಂಪಾದನೆಯಿಂದ ಹಣದ ಸಂಪಾದನೆ ಮೇಲೆ ಮನಸ್ಸು ಹೋಗುತ್ತೆ. ಹಣದ ಸಂಪಾದನೆಯ ಮೇಲೆ ಮನಸ್ಸು ಹೋದರೆ ವಿದ್ಯಾಭ್ಯಾಸದ ಕಡೆಗೆ ಸಂಪೂರ್ಣ ಮನಸ್ಸು ಕೊಡಲಿಕ್ಕಾಗಲ್ಲ, ಸಾಧನೆಯ ಬಗ್ಗೆ ಸಂಪೂರ್ಣ ಮನಸ್ಸು ಕೊಡಲಿಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಹೇಳಿ, ವಿದ್ಯಾರ್ಥಿಗಳು ಹಣದ ಬಗ್ಗೆ ಗಮನ ಕೊಡದೆ, ಆಹಾರದ ಬಗ್ಗೆ ಗಮನ ಕೊಡದೆ ಅದನ್ನು ಭಿಕ್ಷಾಟನೆಯ ಮೂಲಕ ಸಂಪಾದನೆ ಮಾಡಿ ತಮ್ಮ ಮನಸ್ಸು ಸಂಪೂರ್ಣ ಸಾಧನೆ ಬಗ್ಗೆ, ಅಧ್ಯಯನದ ಬಗ್ಗೆ ಮಾತ್ರ ಇರಲಿ ಅಂತ ಹೇಳಿ ಈ ಒಂದು ನಿಯಮವನ್ನು ಮಾಡಿದರು. ಹಾಗಾಗಿ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಭಿಕ್ಷಾಟನೆಯನ್ನು ಮಾಡಿ ಆಹಾರವನ್ನು ಸ್ವೀಕಾರ ಮಾಡ್ತಿದ್ದರು. ಮತ್ತೊಂದು ಕಾರಣ, ಈ ವಿದ್ಯಾರ್ಥಿಗಳು ಸಾಧಕರಿಗೆ ಸ್ವಾಭಿಮಾನ ಹೆಚ್ಚಿರುತ್ತೆ. ಆಹಾರಕ್ಕಾಗಿ ಮತ್ತೊಬ್ಬರ ಮುಂದೆ ಕೈ ಚಾಚೋದು ಅಷ್ಟು ಸುಲಭ ಅಲ್ಲ. ಆದರೆ ಭಿಕ್ಷಾಟನೆಯನ್ನು ಮಾಡಿ ಆಹಾರಕ್ಕಾಗಿ ಮತ್ತೊಬ್ಬರ ಮುಂದೆ ಕೈ ಚಾಚಿದಾಗ ತಮ್ಮ ಅಹಂಕಾರ ಸಂಪೂರ್ಣ ದಮನ ಆಗುತ್ತೆ. ಅವರು ಸಾತ್ವಿಕರಾಗ್ತಾರೆ, ವಿನಯವಂತರಾಗ್ತಾರೆ. ವಿನಯವೇ ವಿದ್ಯೆಗೆ ಮೂಲ ಕಾರಣ. ಮತ್ತು ಸಹಜವಾಗಿಯೇ ಆಹಾರವನ್ನು ಸಂಗ್ರಹ ಮಾಡಿರ್ತಕ್ಕಂತಹ ಪ್ರಾಂತ್ಯದಲ್ಲಿ ಅಂದರೆ ಭಿಕ್ಷಾಟನೆ ನೀಡಿರ್ತಕ್ಕಂತಹ ಜನಗಳ ಮೇಲೆ ಸ್ವಾಭಾವಿಕವಾಗಿ ಒಂದು ರೀತಿಯಾದಂಥ ಅಭಿಮಾನವೂ ಇರುತ್ತೆ, ಕೃತಜ್ಞತೆಯೂ ಇರುತ್ತೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ವಿದ್ಯಾರ್ಥಿಗಳಾದವರು ಭಿಕ್ಷಾಟನೆಯನ್ನು ಮಾಡಿ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಪರಮ ಪವಿತ್ರವಾದಂತಹ ನಿಯಮ. ಭಗವಾನ್ ಶ್ರೀಧರ ಸ್ವಾಮಿಗಳು ಪ್ರತಿನಿತ್ಯ ಭಿಕ್ಷಾಟನೆಯನ್ನು ಮಾಡಿ ಆಹಾರವನ್ನು ಸಂಗ್ರಹ ಮಾಡ್ತಿರ್ತಾರೆ. ಅವರು ಸಂಗ್ರಹ ಮಾಡಿರ್ತಕ್ಕಂಥ ಆಹಾರವನ್ನು ಅಲ್ಲೇ ಇದ್ದಂತಹ ಸೊನಾಳೆ ಕೆರೆಯಲ್ಲಿ ತೊಳೆದುಬಿಟ್ಟು ಅದನ್ನೆಲ್ಲ ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಔದಂಬರ ವೃಕ್ಷದ ಕೊಂಬೆಗೆ ನೇತು ಹಾಕಿರ್ತಿದ್ರು. ಅಷ್ಟರಲ್ಲಿ ಅಲ್ಲಿ ಪೂಜೆ, ಗುರುಸೇವೆ ಮತ್ತು ಜಪಾನುಷ್ಠಾನಗಳನ್ನು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆ ಗಂಟಿನಿಂದ ನೀರೆಲ್ಲ ಕೆಳಗಿಳಿದು ಆ ಆಹಾರ ಡ್ರೈ ಆಗಿರ್ತಿತ್ತು, ಒಣಗಿರ್ತಿತ್ತು. ಆ ಒಣಗಿದ ಆಹಾರವನ್ನು ತೊಗೊಂಡು ಬಂದು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತಿದ್ರು. ಮೊದಲನೇ ಭಾಗವನ್ನು ಗೋಗ್ರಾಸವಾಗಿ ಹಸುವಿಗೆ ಕೊಡ್ತಿದ್ರು ಮತ್ತು ಎರಡನೇ ಭಾಗವನ್ನು ಜಲಾಚರಗಳಿಗೆ ಅಂದರೆ ನೀರಿಗೆ ಹಾಕ್ತಿದ್ರು. ನೀರಲ್ಲಿರ್ತಕ್ಕಂತಹ ಕಪ್ಪೆ ಮತ್ತು ಮೀನು ಇತರೆ ಸಣ್ಣ ಸಣ್ಣ ಕೀಟಗಳೆಲ್ಲ ಅದನ್ನು ತಿಂತಿತ್ತು. ಅಂದರೆ ನಾವು ಏನೇ ಸಂಗ್ರಹ ಮಾಡಲಿ ಅದರಲ್ಲಿ ಒಂದಿಷ್ಟು ಭಾಗವನ್ನು ಸಮಾಜಕ್ಕೆ ಕೊಟ್ಟು ನಾವು ಸ್ವೀಕಾರ ಮಾಡ್ತಕ್ಕಂಥದ್ದು ಸಾಧಕರ ಲಕ್ಷಣ. ಇದರಿಂದ ಮನಃಶುದ್ಧಿ ಆಗುತ್ತೆ ಅಂತಕ್ಕಂಥದ್ದು ಭಗವಾನ್ ಶ್ರೀಧರ ಸ್ವಾಮಿಗಳು ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ಭಾಗವನ್ನು ಹಸುಗಳಿಗೆ ಕೊಡ್ತಿದ್ರು, ಮತ್ತೊಂದು ಭಾಗವನ್ನು ಜಲಕ್ಕೆ ಸಮರ್ಪಣೆ ಮಾಡ್ತಿದ್ರು, ಇನ್ನು ಉಳಿದಿರ್ತಕ್ಕಂತಹ ಮೂರನೇ ಒಂದು ಭಾಗವನ್ನು ತಾವು ಸ್ವೀಕಾರ ಮಾಡ್ತಿದ್ರು. ಅದು ಹೇಗೆ ಅಂತೀರಾ? ಆಹಾರವನ್ನು ತಿನ್ನುವಾಗ ನಾವೆಲ್ಲ ಮಾಡಿದಂತೆ ಟಿ ವಿ ನೋಡ್ಕೊಂಡು ಊಟ ಮಾಡೋದಾಗಲಿ ಅಥವಾ ಎಲ್ಲೋ ಮಾತಾಡ್ಕೊಂಡು ಊಟ ಮಾಡೋದಾಗಲಿ ಮಾಡ್ತಿರಲಿಲ್ಲ. ತಿಂತಕ್ಕಂಥ ಪ್ರತಿಯೊಂದು ಆಹಾರವನ್ನು ರಾಮನಾಮ ಹೇಳಿ ಜಗಿತಿದ್ರು. ಅಂದರೆ ಒಂದೊಂದು ತುತ್ತನ್ನು ತಿನ್ನಬೇಕಾದರೂ ಶ್ರೀರಾಮ ಜಯರಾಮ ಜಯ ಜಯರಾಮ ಎಂಬ ತಾರಕ ಮಂತ್ರವನ್ನು 13 ಸಾರಿ ಹೇಳಿ 13 ಬಾರಿ ಆಹಾರವನ್ನು ಜಗಿತಿದ್ರು. ಅಂದರೆ ರಾಮನಾಮ ಹೇಳುವ ಮೂಲಕ ಆಹಾರವನ್ನು ಸ್ವೀಕಾರ ಮಾಡ್ತಿದ್ರು. ಅದಕ್ಕೆ ಅವರ ಮನಸ್ಸು ಸದಾ ರಾಮಮಯವಾಗಿತ್ತು. ಈ ರೀತಿ ಭಗವಾನ್ ಶ್ರೀಧರ ಸ್ವಾಮಿಗಳು ತಮ್ಮ ಸಾಧನೆಯನ್ನು ಮುಂದುವರಿಸ್ತಿದ್ದಾಗ ಅದನ್ನು ಸಹಿಸಲಿಕ್ಕಾಗದೇ ಇರತಕ್ಕಂತಹ ಒಂದಿಷ್ಟು ಕಿಡಿಗೇಡಿಗಳು ಶ್ರೀಧರ ಸ್ವಾಮಿಗಳ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಶ್ರೀಧರ ಸ್ವಾಮಿಗಳು ಭಿಕ್ಷಾಟನೆಯನ್ನೇನೋ ಮಾಡ್ತಾರೆ, ಆದರೆ ಬಂದಿರತಕ್ಕಂಥ ಆಹಾರವನ್ನು ನೀರಿಗೆ ಹಾಕಿ ವ್ಯರ್ಥ ಮಾಡ್ತಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ. ಇದನ್ನೇ ಸತ್ಯ ಅಂತ ನಂಬಿದ ಜನಗಳು ಶ್ರೀಧರ ಸ್ವಾಮಿಗಳು ಭಿಕ್ಷಾಟನೆಗೆ ಹೋದಾಗ ಆಹಾರವನ್ನು ಕೊಡ್ತಕ್ಕಂಥದ್ದನ್ನು ಕಡಿಮೆ ಮಾಡ್ತಾ ಬರ್ತಾರೆ.
ಮೊದಲೇ ಯೌವನ ಶ್ರೀಧರ ಸ್ವಾಮಿಗಳು ಯುವಕರಾಗಿರ್ತಾರೆ ಮತ್ತು ದೈಹಿಕ ಕಾರ್ಯವನ್ನು ಹೆಚ್ಚೆಚ್ಚು ಮಾಡ್ತಿರ್ತಾರೆ 108 ನಮಸ್ಕಾರ ಮಾಡ್ತಕ್ಕಂಥದ್ದು ಜಪ ಮಾಡ್ತಕ್ಕಂಥದ್ದು ಅಲ್ಲೆಲ್ಲ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ಅವರಿಗೆ ಬಹಳ ದೈಹಿಕ ಕಾರ್ಯಗಳು ಹೆಚ್ಚಾಗಿ ತಿಂದಿದ್ದೆಲ್ಲ ಬಹಳ ಬೇಗ ಜೀರ್ಣ ಆಗ್ತಿರುತ್ತೆ ತುಂಬ ಹಸಿವಾಗ್ತಿರುತ್ತೆ ಅಂತಹ ಸಮಯದಲ್ಲಿ ಕಿಡಿಗಿಡಿಗಳ ಅಪಪ್ರಚಾರದಿಂದ ಸಿಕ್ತಕ್ಕಂಥ ಆಹಾರವೂ ಕಡಿಮೆ ಆಗ್ತಾ ಬರುತ್ತೆ ಇದು ಯಾವುದಕ್ಕೂ ಶ್ರೀಧರ ಸ್ವಾಮಿಗಳು ಒಂದು ದಿನವೂ ಬೇಜಾರಾಗೋದೇ ಇಲ್ಲ ಅಲ್ಲೇ ಇದ್ದಂತಹ ಜೋಳದ ತೆನೆಗಳನ್ನು ತಿಂತಕ್ಕಂಥದ್ದು ಚದುರಂಗ ಗಿಡದ ಎಲೆಗಳನ್ನು ತಿಂತಕ್ಕಂಥದ್ದು ಈ ರೀತಿ ಗಿಡಗಳ ಎಲೆಗಳನ್ನು ತಿನ್ನುವ ಮೂಲಕ ತಮ್ಮ ಸಾಧನೆಯನ್ನು ಮುಂದುವರಿಸ್ತಾ ಇರ್ತಾರೆ ಕಿಡಿಗಿಡಿಗಳು ಅದನ್ನು ಸಹಿಸದೆ ಆ ಗಿಡಕ್ಕೆಲ್ಲ ಔಷಧಿಯನ್ನು ಹೊಡೆದು ಬಿಡ್ತಾರೆ ಔಷಧಿಯ ಪ್ರಭಾವದಿಂದ ಆ ಗಿಡಗಳೆಲ್ಲ ಒಣಗಿ ಸತ್ತು ಹೋಗುತ್ತೆ ಆದರೂ ಶ್ರೀಧರ ಸ್ವಾಮಿಗಳು ಬೇಜಾರಾಗೋದಿಲ್ಲ ತಾವು ಆಹಾರ ಸಂಗ್ರಹ ಮಾಡೋದು ಕಷ್ಟ ಆದಾಗ ಆಹಾರ ಸಿಗ್ತಿಲ್ಲ ಅಂತ ಗೊತ್ತಾದಾಗ ಪ್ರಕೃತಿಯೇ ಕೊಟ್ಟಂಥ ಆಹಾರವನ್ನು ಸ್ವೀಕಾರ ಮಾಡ್ತಿರ್ತಾರೆ ಅಂದರೆ ಔದುಂಬರ ವೃಕ್ಷದಿಂದ ಆಲದ ಮರಗಳಿಂದ ಬಿದ್ದಂಥ ಹಣ್ಣುಗಳನ್ನು ತಗೊಂಡು ಅದನ್ನು ನೀರಲ್ಲಿ ನೆನೆಸಿಟ್ಟು ಅದನ್ನು ಸ್ವೀಕಾರ ಮಾಡ್ತಿರ್ತಾರೆ ಹೀಗೆ ತಮಗೆ ಸಿಗ್ತಕ್ಕಂಥ ಆಹಾರ ಎಷ್ಟೇ ಕಡಿಮೆ ಆದರೂ ಸಾಧನೆಯನ್ನು ಮಾತ್ರ ಶ್ರೀಧರ ಸ್ವಾಮಿಗಳು ಇಂದೂ ಕಡಿಮೆಯನ್ನು ಮಾಡಲೇ ಇಲ್ಲ ಶ್ರೀಧರ ಸ್ವಾಮಿಗಳು ಯಾವಾಗಲೂ ಹೇಳ್ತಿದ್ರು ಸಾಧಕರಿಗೆ ರಾಮನಾಮವೇ ಆಹಾರ ಅಂತ ಹಾಗಾಗಿ ಶ್ರೀಧರ ಸ್ವಾಮಿಗಳಿಗೆ ರಾಮನಾಮವೇ ಆಹಾರವಾಗಿತ್ತು ಭಗವಾನ್ ಶ್ರೀಧರ ಸ್ವಾಮಿಗಳಿಗೆ ಸಂಬಂಧಪಟ್ಟಂತಹ ಹಲವಾರು ಕಥೆಗಳನ್ನು ತಿಳಿಬೇಕು ಅಂತಂದರೆ ಜಿ ಟಿ ಶ್ರೀಧರ್ ಶರ್ಮರು ಬರೆದಿರತಕ್ಕಂತಹ ಶ್ರೀಧರ ಸ್ಮರಣೆ ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಬಹುದು